ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವು ಸರಿಸುಮಾರು 1213ನೇ ಶತಮಾನದ ದೇವಗಿರಿಯ ಯಾದವರ ಸಾಮಂತ ದೊರೆಗಳಾಗಿರ್ತಕ್ಕಂಥ ಸಿಂಗಣ ವಂಶದ ಸೇವಣರಾಜ ಎಂಬಾತನ ಆಸ್ಥಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ. ಈ ಒಂದು ದೇವಸ್ಥಾನ ಸಿಂಗಣ ವಂಶದ ಸೇವಣರಾಜ ಎಂಬಾತನ ಆಸ್ಥಾನದಲ್ಲಿ ಸರಿಸುಮಾರು 1213ನೇ ಶತಮಾನದ ದೇವಸ್ಥಾನ. ನೀವು ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿಬಿಡುವುದು ಸುಮಾರು 900 ವರ್ಷಗಳ ಇತಿಹಾಸ ಉಳ್ಳಂಥ ದೇವಸ್ಥಾನ. ಈ ಒಂದು ದೇವಸ್ಥಾನದ ನಿರ್ಮಾತೃ ಈ ಒಂದು ಗಬ್ಬೂರು, ಈ ನಾವೇನು ಗಬ್ಬೂರು ಅಂತ ಕರಿತೀವಿ, ಇದನ್ನು ಗೋಪುರಪುರ ಅಂತ ಹೇಳಿ ಕರೀತಾ ಇದ್ರು ಅಂತಕ್ಕಂಥದ್ದು ಶಿಲಾಶಾಸನಗಳಿಂದ, ದೇವಸ್ಥಾನದ ಶಿಲಾಶಾಸನಗಳಿಂದ ತಿಳಿದು ಬಂದಿರತಕ್ಕಂಥ ಇತಿಹಾಸ. ಇಲ್ಲಿ ಸೋಮಯಾಜಿ ಚಟ್ಟೋಪಾಧ್ಯಾಯ ಅಂತಕ್ಕಂಥ ಒಬ್ಬ ಮಂತ್ರಿ, ಆತನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಆಗಿನ ಕಾಲದಿಂದಲೂ ಆತನ ವಂಶಜರೇ ಸೋಮಯಾಜಿ ಚಟ್ಟೋಪಾಧ್ಯಾಯ ಅಂತಕ್ಕಂಥ ವೈಷ್ಣವ ಸಂಪ್ರದಾಯದ ಬ್ರಾಹ್ಮಣ ಸಂತತಿಯ ವ್ಯಕ್ತಿ, ಅವರ ಸಂಸಾರಿಕರಿಂದ, ಅವರ ಸಂಬಂಧಿಗಳಿಂದ ಪೂಜೆ ಆಗ್ತಾ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಅವರ ವಂಶಜನಾಗಿರ್ತಕ್ಕಂಥ ನಾವೆಲ್ಲರೂ ಪೂಜೆಯನ್ನು ಮಾಡ್ತಾ ಬಂದಿರ್ತೀವಿ ಈ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ, ನವರಾತ್ರಿ ಉತ್ಸವವು ಈ ಒಂದು ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಸರಿಸುಮಾರು 900 ವರ್ಷಗಳ ಇತಿಹಾಸದಲ್ಲಿ ಈ ಒಂದು ದೇವಸ್ಥಾನ ವೈಭವೋಪೇತವಾಗಿ ನಡೆದಿರತಕ್ಕಂಥ ದೇವಸ್ಥಾನ. ರಾಜ ಮಹಾರಾಜರುಗಳಿಂದಲೂ ಈ ಒಂದು ದೇವಸ್ಥಾನದ ನವರಾತ್ರಿ ಉತ್ಸವವು ಸಾಗುತ್ತಾ ಬಂದಿರತಕ್ಕಂಥದ್ದು ಇತಿಹಾಸ ಅಂತ ಹೇಳ್ತಾರೆ. ಆ ಒಂದು ಇತಿಹಾಸದ ಪುರಾವೆಗಳನ್ನು ನಮ್ಗೆ ಸಿಗ್ತಾ ಬಂದಿರುತ್ತವೆ ಈ ಒಂದು ದೇವಸ್ಥಾನದಲ್ಲಿ. ಆಗಿನ ಕಾಲದಿಂದಲೂ ನವರಾತ್ರಿ ಉತ್ಸವ ಆದರೆ ನಮ್ಮ ಊರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಗಬ್ಬೂರು ಪವಾಡಗಳ ಊರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ತಾವೆಲ್ಲರೂ ಕೇಳಿರ್ತೀರಿ, ಇಲ್ಲೊಂದು ಪುರಾಣ ಐತಿಹ್ಯವಾದ ಶ್ರೀ ಬೂದಿ ಬಸವೇಶ್ವರ ಸಂಸ್ಥಾನ ಮಠ ಅಂತಲಿದೆ. ಖಾಲಿ ಕೈ ಮಾಡಿ ಕರೆದ್ರೆ ರಥೋತ್ಸವ ನಡೀತಕ್ಕಂಥದ್ದು ಒಂದು ಇತಿಹಾಸ. ಹಂಗಾಗಿ ನಮ್ಮ ಊರಿಗೆ ಪವಾಡಗಳೇನು ಹೊಸದಲ್ಲ ಅಂತ ಹೇಳೋದಕ್ಕೆ, ಯಾಕಂದ್ರೆ ಅಂತಂತ ಪವಾಡಗಳು ನೋಡಿರುವಾಗ ಕೊಟ್ರೆ ನಾನೇ ಬರ್ತೀನಿ, ಯಾರು ಎದ್ದೇಳ್ಬಾರ್ದು. ಯಾರು ಮುಟ್ಟಿ ನೋಡೋರು ತಣ್ಣಗಾಗಿದೆಯಲ್ಲ, ಮುಟ್ಟಿ ನೋಡ್ಬಾರ್ದು ಅಂತಂದ್ರೆ ನಾ ಮಾಡ್ತೀನಿ ಪ್ರೋಕ್ಷಣೆ. ಹೊರಗಡೆ ವಿಷ್ಣುಕೈಕ ಸೋಪಾನ ಸರ್ವೈಶ್ವರ್ಯ ಪರಂ ಸರ್ವ